ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ ಆಗಿರೋ ಕುಚ್ಚಿಸನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ತೆಗೆದುಕೊಂಡಿರೋದು ಆರನೇ ದಾರೆ ದಾರ ಮತ್ತು ಏಳನೇ ನಂಬರಿಂದು ಕ್ರೋಷ ನೀಡಲ್ಸ್. ಸೆವೆನ್ ನಂಬರ್ದು ಕ್ರೋಷ ನೀಡಲ್ಸನ್ನು ತೆಗೆದುಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಕುಚ್ಚನ್ನು ಕಟ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗ್ ನೀವು ಏನು ಮಾಡಬೇಕಾಗುತ್ತೆ, ಎರಡು ಸಲ ಲಾಕನ್ನು ಮಾಡ್ಕೊಳ್ಳಿ. ಕಂಪಲ್ಸರಿ ಎರಡು ಸಲ ಲಾಕನ್ನು ಮಾಡಿ. ನೀವು ಪಲ್ಲು ಕಲ್ಲರು ತೊಗೊಂಬೇಡಿ, ದಾರವನ್ನು ಸ್ಯಾರಿ ಕಲ್ಲರ್ ತೆಗೆದುಕೊಳ್ಳಿ. ಈಗ ನಾನು ನಾಲ್ಕು ಚೈನನ್ನು ಹಾಕ್ತೀನಿ, ಸಿಂಗಲ್ ಚೈನ್. ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ಚೈನನ್ನು ಸಿಂಗಲ್ ಚೈನ್ ಹಾಕ್ಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಲ ಮತ್ತೆ ಲಾಕನ್ನು ಮಾಡಿ. ಈ ಸಲ ಮಾಡಾದಮೇಲೆ, ಒಂದು ಸಲ ಲಾಕ್ ಮಾಡಾದಮೇಲೆ, ನಾವು ಇಲ್ಲಿ ನಾನು ಒಂದು ಕೋಲ್ಗಿರೋ ಬೀಡನ್ನು ಹಾಕ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಗೋಧಿ ಬೀಡ ಅಂತ ಸಿಗುತ್ತೆ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಒಂದು ಇದರಲ್ಲಿ ಸಣ್ಣದು ದೊಡ್ಡದು ಸಿಗುತ್ತೆ. ಒಂದು ಮೀಡಿಯಮ್ ಸೈಜ್ದನ್ನು ತೆಗೆದುಕೊಳ್ಳಿ, ಇಷ್ಟು ತೆಗೆದುಕೊಳ್ಳಿ. ತೆಗೆದುಕೊಂಡು ಬೀಡ್ಸ್ ಲಾಕನ್ನು ಮಾಡಿ, ಮತ್ತೆ ಕರೆಕ್ಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡಿ, ಮತ್ತೆ ನಾಲ್ಕು ಸಿಂಗಲ್ ಚೈನ್, ಮತ್ತೆ ಸ್ಯಾರಿಗೆ ಲಾಕನ್ನು ಮಾಡಿ, ಮತ್ತೆ ಒಂದು ಬೀಡ್. ಇದೇ ಥರ ಫುಲ್ಲು ರಿಪೀಟ್ ಮಾಡಿ ಫುಲ್ಲು ನೋಡಿ. ಈ ಥರ ಲಾಸ್ಟ್ಗೆ ಈ ರೀತಿ ಮಾಡಿ ಒಂದು ಎರಡು ಸಲ ಅಥವಾ ಮೂರು ಸಲ ಲಾಕ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಿ ತೆಗೆದುಬಿಡಿ ನೋಡಿ. ಈ ಥರ ತೆಗೆದ್ರೆ ಆಯಿತು. ಈಗ ಮತ್ತೆ ನಾವು ಸ್ಟಾರ್ಟನ್ನು ಮಾಡಬೇಕಾಗುತ್ತೆ. ಮತ್ತೆ ಗಂಟನ್ನು ಹಾಕ್ಕೊಳ್ಳಿ. ನೀವು ಬೇರೆ ಕಲರ್ಸಲ್ಲೂ ಮಾಡ್ಬೋದು, ಇಲ್ಲಾಂದರೆ ಇದೇ ಕಲರ್ಸಲ್ಲೂ ಕೂಡ ಸ್ಟಾರ್ಟಿಂಗನ್ನು ಮಾಡ್ಬೋದು. ತುಂಬ ಈಸಿ, ಬೇಗ ಕೂಡ ಆಗುತ್ತೆ. ನಾವು ಇಲ್ಲೇ ಸ್ಟಾರ್ಟನ್ನು ಮಾಡಬೇಕಾಗುತ್ತೆ. ಮತ್ತೆ ನಾವು ಕ್ರೋಷ ನೀಡಲ್ಸಿಂದ ದಾರವನ್ನು ತೆಗೆದುಕೊಳ್ಳಿ. ಮತ್ತೆ ಇನ್ನೊಂದ್ಸಲ ಲಾಕನ್ನು ಮಾಡ್ತೀನಿ. ಎರಡು ಸಲ ಲಾಕ್ ಮಾಡಲೇಬೇಕು. ಲಾಕ್ ಮಾಡಾದಮೇಲೆ ಮತ್ತೆ ನೀವು ಒಂದು, ಎರಡು, ಮೂರು, ನಾಲ್ಕು, ನಾಲ್ಕು ಚೈನನ್ನು ಹಾಕ್ಕೊಳ್ಳಿ. ನಾಲ್ಕು ಚೈನ್ ಹಾಕಾದಮೇಲೆ ನೋಡಿ, ಡಬಲ್ ಕ್ರೋಷ ಮಾಡಬೇಕಾಗತ್ತೆ. ನೀವು ಇಲ್ಲೇನಕ್ಕೆ ಅಂದರೆ ಮನೆ ಥರ ಬರಲಿ ಅನ್ನೋಕ್ಕೋಸ್ಕರ ಕ್ರೋಷ ಇದು ಮಾಡಿದ್ದೀನಿ ನೋಡಿ. ಇನ್ನು ಮೂರು ನಾಲ್ಕು ಡಬಲ್ ಕ್ರೋಷವನ್ನು ಮಾಡ್ಕೊಬೇಕು. ನಾಲ್ಕು ಸಲ ಹಾಕಾದ್ಮೇಲೆ ಒಂದು ಸಣ್ಣ ಬೀಡನ್ನು ಹಾಕಿ ನೀವು ಇನ್ನೂ ಸಣ್ಣದು ಬೇಕಾದರೂ ಹಾಕ್ಕೊಬೋದು, ಎಷ್ಟು ಬೇಕಾದರೂ ಹಾಕ್ಕೊಬೋದು. ಮತ್ತೆ ನಾಲ್ಕು ಡಬಲ್ ಚೈನನ್ನು ಹಾಕಬೇಕಾಗತ್ತೆ.
ಇಷ್ಟ ಹಾಕಾದಮೇಲೆ ನಾವೇನು ಮಾಡಬೇಕು, ಎರಡು ಸಿಂಗಲ್ ಚೈನನ್ನು ಹಾಕಿ ನೆಕ್ಸ್ಟ್ ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಇಲ್ಲಿ ಏನು ಈ ಮನೆ ಇರುತ್ತೋ ಇದನ್ನು ಸ್ಕಿಪ್ ಮಾಡಿ ಇಲ್ಲಿಗೆ ಸ್ಟಾರ್ಟ್ ಮಾಡಿ, ಮತ್ತೆ ಸ್ಟಾರ್ಟ್ ಮಾಡಿ. ಮತ್ತೆ ನಾಲ್ಕು, ನೀವು ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟೇ ಮನೆಗಳನ್ನು ಹಾಕ್ಕೊಬೇಕು, ತುಂಬ ಜಾಸ್ತಿ ಎಲ್ಲ ಹಾಕ್ಕೊಬಾರ್ದು. ಹತ್ತು ಮಾಡಿದರೆ ಹತ್ತೇ ಮಾಡಿ, ಎಂಟು ಮಾಡಿದರೆ ಎಂಟು ಮಾಡ್ಕೊಳ್ಳಿ. ಹಂಗೆ ನಾನು ನಾಲ್ಕು ಎಂಟು ಮಾಡಿದ್ದೀನಿ, ಹಂಗಾಗಿ ನಾಲ್ಕು ಆದಮೇಲೆ ಒಂದು ಬೀಡನ್ನು ಹಾಕ್ತೀನಿ. ನೋಡಿ ಈ ಥರ ಫಸ್ಟ್ ಒಂದು ಹಾಕ್ಬಿಟ್ಟು ಇಲ್ಲೆರಡು ಸಿಂಗಲ್ ಚೈನನ್ನು ಹಾಕೊಳ್ಳಿ. ಆಮೇಲೆ ಈ ಥರ ಮನೆ ಹಾಕಾದ್ಮೇಲೆ ನೀವು ಮತ್ತೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನೀವು ಯಾವುದಾನ ಬೀಡ್ಸ್ ಕೂಡ ದೊಡ್ಡದು ಯಾವುದಾದ್ರು ಬೀಡ್ಸ್ ಹಾಕ್ಬೋದು, ಹ್ಯಾಂಗಿಂಗ್ ಬೀಡ್ಸ್ ಥರ ಇರೋದು. ಇಲ್ಲ ಅಂತಂದರೆ ನಾನಿಲ್ಲಿ ನೋಡ್ತಾ ಇರ್ಬೋದು ಈ ಥರ ಸಿಗುತ್ತೆ. ಈ ಥರನೂ ನೋಡಿ, ಈ ಬೀಡ್ಸು ಮತ್ತು ಲಾಕು ಈ ಥರ ಸಿಗುತ್ತೆ. ನಾಲ್ಕು ಲೈನ್ ಆದಮೇಲೆ ಒಂದು ಬೀಡನ್ನು ಹಾಕಿ, ಒಂದಾದ್ಮೇಲೆ ಒಂದು ಸ್ಕಿಪ್ ಮಾಡಿ ಫ್ರೆಂಡ್ಸ್. ಅವಾಗ ಏನಾಗುತ್ತೆ, ಒಂದಕ್ಕೆ ನಾವು ಗೊಂಚಲು ಕೊಡ್ಬೋದು, ಒಂದಕ್ಕೆ ಈ ಥರ ಬೀಡ್ಸ್ ಕೊಟ್ಟಾಗ ತುಂಬ ರಿಚ್ಚಾಗಿ ಕಾಣಿಸ್ತಾ ಇರ್ತೈತೆ. ಇವೆಲ್ಲ ಬೀಡ್ಸ್ಗಳು ಅಷ್ಟೇನೇ, ತುಂಬ ಕಾಸ್ಟ್ಲಿ ಇರಲ್ಲ. 10 ಗ್ರಾಮ್ಗೆ 10 ರೂಪಾಯಿ ಅಷ್ಟೇ ಇರುತ್ತೆ. ನಾಲ್ಕು ಆದಮೇಲೆ ಮತ್ತೆ ನಾಲ್ಕು ಸಲ ಮಾಡಾದಮೇಲೆ ಮತ್ತೆ ನೀವು ಎರಡು ಸಿಂಗಲ್ ಚೈನನ್ನು ಹಾಕಿ, ಈಗ ಈ ಬೀಡ್ಸನ್ನು ನೆಕ್ಸ್ಟ್ ಇದಕ್ಕೆ ಮಾಡ್ಕೊಬೇಕಾಗತ್ತೆ. ಈಗ ಮತ್ತೆ ನಾನು ನಾರ್ಮಲ್ಲಾಗಿ ಹಾಕ್ತಾ ಇದ್ದೀನಿ. ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡಿ, ಒಂದಕ್ಕೆ ಹಾಕಿ ಒಂದಕ್ಕೆ ಈ ಥರ ಬೀಡ್ಸನ್ನು ಹಾಕಿ ಒಂದಕ್ಕೆ ಎರಡು ಚೈನನ್ನು ಕೊಡಿ. ಈ ಥರ ಮಾಡ್ಕೊಂಡು ಸೀರೆ ಫುಲ್ಲು ಹೋಗಿ ನೋಡಿ ಫ್ರೆಂಡ್ಸ್, ಎಲ್ಲ ಆದಮೇಲೆ ಈ ರೀತಿ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಇದಕ್ಕೆ ನಾವು ಈಗ ಗೊಂಚಲನ್ನು ಹಾಕ್ಕೊಳ್ಳೋಣ. ನೋಡಿ ಈ ಥರ ಬೀಡ್ಸ್ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕು ಅಂದರೆ ಕಟ್ಟೋದಿಲ್ಲ ಅಂದರೆ ನೀವು ಎಲ್ಲ ತವನೂ ಇದೇ ರೀತಿ ಹಾಕ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ನೀವು ಗೊಂಚಲು ಕೂಡ ಕಟ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ದಾರವನ್ನು ಸುತ್ತಕೊಂಡಿದ್ದೀನಿ. ಅದು ನಿಮಗೆ ಬಿಟ್ಟಿದ್ದು ಎಷ್ಟೆಡೆ ಸುತ್ಕೊಂತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾವು ಇಲ್ಲಿ ಏನು ಹಾಕಿದ್ದೀವೋ ಇಲ್ಲಿ ಕಟ್ಟಬೇಡಿ. ಇಲ್ಲಿ ನಾವು ನೋಡಿ ಫ್ರೆಂಡ್ಸ್, ಕುಚ್ಚೆಲ್ಲ ಹಾಕಾದ್ಮೇಲೆ ಈ ರೀತಿ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಅಕಸ್ಮಾತ್ ನಮ್ಮ ಕುಚ್ಚು ಬೇಡ ಅನ್ನೋರು ನೋಡಿ ಈ ರೀತಿ ಇಲ್ಲೂ ಕೂಡ ನೋಡಿ ಈ ರೀತಿ ಕೂಡ ಹಾಕ್ಕೊಬೋದು. ಸಿಂಪಲ್ ಬಾರ್ಡರ್ ಡಿಸೈನ್ ಥರ ಬರುತ್ತೆ. ಸೇಮ್ ಇದನ್ನೇ ಎಲ್ಲ ಸಲಿನೂ ಇದೇ ಥರ ಬಿಡ್ಸ್ಗಳನ್ನು ಹಾಕೊಂಡೋಗಿ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತದೆ. 250 ರೂಪೀಸಲ್ಲಿ ನೀವು ಆರಾಮಾಗಿ ಕಟ್ಟಿ ಕೊಡ್ಬೋದು. ಇಲ್ಲ ಕುಚ್ಚು ಬೇಕೇ ಬೇಕು ಅನ್ನೋರಿಗೆ ಕುಚ್ಚನ್ನು ಕಟ್ಕೊಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.